ಕಾನ್ಸೆಪ್ಟ್ಗೋಸ್ಕರ ಅಂತ ಹೇಳ್ಬೇಕು. ಎಲ್ಲಾ ಕಡೆ ಓಡಾಡಿ ಅವರೇ ಸ್ಪೀಚ್ ಕೊಟ್ಟು ಅವರೇ ಸಪರೇಟ್ ಕಾಂಪ್ಲೇಂಟ್ಸ್ ಮಾಡಿ ಎಲ್ಲ ಕೇಳಿ ಆತರ ಅರಿವು ಮೂಡಿಸ್ತಾ ಇದಾರೆ. ಏನೋ ಇವತ್ತು ನಮ್ಮ ಪಕ್ಷದಿಂದ ಬಂದು ನಿಂತ್ಕೊಂಡು ನಾವು ಕೇಳಿದ್ವಿ ಸರ್ ಆಗತ್ತಾ ಸರ್ ತೊಂದರೆ ಇಲ್ಲ ನಿಮ್ಗೆ ಈ ತರ ಎಲ್ಲ ಅನ್ಕೋತೀವಿ ಸರ್, ಇಲ್ಲ ಸರ್ ಇದು ಮುಂದಿನ ಯುವಕರಿಗೆ ದಾರಿ ಆಗ್ಬೇಕು ಆಕ್ಚುಲಿ ನಾನು ಅದೊಂದು ಅದೊಂದು ದಾರಿ ಕೊಡೋದಕ್ಕೋಸ್ಕರ ನಾನು ನಿಂತ್ಕೊಂತೀನಿ ಅಂತ ಬಂದ್ರು. ತುಂಬಾ ಖುಷಿ ಅನಿಸ್ತಿದೆ ಸರ್ ನಿಮ್ ಬಗ್ಗೆ. ಆಮೇಲೆ ಇವತ್ತು ಅವ್ರು ಹೇಳ್ತಾರೆ ನಾನು ಎಲ್ಲ ಕಡೆ ಹೋಗಿ ಸ್ಪೀಚ್ ಕೊಡ್ತೀನಿ, ಕಾಲೇಜ್ಗಳಿಗೆ ಹೋಗಿ ಕೊಡ್ತೀನಿ, ನಾನು ಇದನ್ನ ಪ್ರಚಾರ ಮಾಡ್ತೀನಿ ಅಂತ ಆ ಸ್ಪಿರಿಟ್ ಇಟ್ಕೊಂಡು ಬಂದಿರೋದು ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ತಮ್ಮಂತವ್ರಿಗೆ. ಇನ್ನೇನಿದ್ರು ತಾವು ಕ್ವಶನ್ಸ್ ಕೇಳಿದ್ರೆ ಅದೇ ಎಲ್ಲ ಕಡೆ ಇವಾಗ ನಾನು ಆಲ್ ಓವರ್ ಕರ್ನಾಟಕ ಓಡಾಡ್ತಾ ಇದ್ದೀನಿ, ಎಲ್ಲರನ್ನು ಭೇಟಿ ಮಾಡ್ತಾ ಇದ್ದೀನಿ, ಪ್ಲಸ್ ಪತ್ರಿಕಾ ಏನು ಗೋಷ್ಠಿಗಳು ನಡೆಸಿ ಏನು ನಮ್ಮ ಕ್ಯಾಂಡಿಡೇಟ್ಸ್ ಜೊತೆ ಸ್ವಲ್ಪ ಪತ್ರಿಕಾಗೋಷ್ಠಿ ನಡೆಸಿ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಇವರು ಸ್ಟಾರ್ಟ್ ಮಾಡ್ತಾರೆ ಇವಾಗ ವರ್ಕ್ ಮಾಡೋದಕ್ಕೆ. ನಾನು ಜೊತೆಗೆ ಕಾನ್ಸ್ಟೆಂಟ್ ಆಗಿ ಟಚ್ಚಲ್ಲಿ ಇರ್ತೀನಿ. ಸೊ ಆದಷ್ಟು ಕೂಡ ಏನೋ ಈಗಿನ ಈ ರಾಜಕೀಯ ವ್ಯವಸ್ಥೆ ಥರ ಸಿಕ್ಕಾಪಟ್ಟೆ ಹಣ ಹಾಕಿನೇ ಜನ ಮುಟ್ಬೋದು ಅನ್ನೋ ಪರಿಸ್ಥಿತಿನ ತಮ್ಮ ಮೂಲಕ ಏನೋ ತಮ್ಮ ಬೆಂಬಲ ತಮ್ಮ ಸಪೋರ್ಟ್ ತಮ್ಮ ಆಶೀರ್ವಾದ ಸಿಕ್ಕರೆ ಖಂಡಿತ ಇದು ಮೂಲೆ ಮೂಲೆ ಮುಟ್ಟುತ್ತೆ ಅನ್ನೋ ನಂಬಿಕೆಯಿಂದ ಹೆಜ್ಜೆ ಇಟ್ಟಿದ್ದೀನಿ. ಸರ್ ನಿಖಿಲ್ ಎಲ್ಲಿದ್ದೀಯಪ್ಪ ಅಂತ ಏನೋ ಗೊತ್ತಿಲ್ಲ ಸರ್, ನೋಡಿ ಪ್ರೆಸ್ ಕಂಪ್ಲೀನಿ ಅಂತ ಹೇಳ್ತಾ ಇದ್ರು, ನಿಮ್ಗೆ ಆನ್ಸರ್ ಸಿಕ್ಬಿಡ್ತು. ಹೌದಾ, ನಾನು ಇವಾಗಲೇ ಕೇಳಿ ಸರ್ ನನಗೆ ಗೊತ್ತಿರಲಿಲ್ಲ ಇದು. ನೀವೇನೋ ಬೇರೆ ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡೆ. ಇಲ್ಲ ಸರ್ ಇಲ್ಲ, ನಮಗ್ ಗೊತ್ತಿಲ್ಲ ಅಂದ್ರೆ ನಮ್ದು ಪೇಜ್ ಗಳಲ್ಲಿ ಯಾರೋ ಮಾಡ್ತಾ ಇದಾರೆ ಅಂತ. ಹೌದು, ಇಲ್ಲ ಸರ್ ಅದು ತಪ್ಪು. ನಾವು ಹೇಳ್ತೇವೆ ನಮ್ಮ ಕಾನ್ಸೆಪ್ಟೇ ಮೊದಲಿನಿಂದ ಹೇಳ್ತಾ ಇದ್ದೀವಿ ಸರ್, ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ, ನಮ್ಗೆಲ್ಲರ ಬಗ್ಗೆನೂ ಗೌರವ ಇದೆ. ಈಗಿನ ಪ್ರೆಸೆಂಟ್ ಸಿಸ್ಟಮ್ ಅನ್ನು ಕೂಡ ಅವ್ರದ್ದೇ ಆದಂಥ ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವೊಂದು ಕಂಪ್ಲೀಟ್ ಬದಲಾವಣೆಗೋಸ್ಕರ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಗೆ ಯಾರ ಮೇಲೂ ಕೂಡ ಕಾಂಪೀಟ್ ಮಾಡಬೇಕು, ಯಾರನ್ನೋ ಏನು ಹೀಯಾಳಿಸ್ಬೇಕು, ಯಾರನ್ನೋ ಅದೇನೋ ಕಾಂಪೀಟ್ ಮಾಡಿ ಗೆಲ್ಲಬೇಕು ಅಂತ ಹೊರಟಿಲ್ಲ ಸರ್. ಎಲ್ಲ ಬೇರೆ ರಾಜಕೀಯ ಪಕ್ಷದವರು ನಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಈಗಿನ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿರೋರೇ ಬಂದು ನಮಗೆ ನೀವು ಮಾಡಿ ಇದು ತುಂಬ ಒಳ್ಳೆಯದು, ಇದು ಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಖಂಡಿತ ಸರ್, ಇವಾಗ ಕೆಲವರು ಆ ದುರ್ಬಳಕೆ ಮಾಡ್ಕೊಬೋದು ಸರ್, ಬಟ್ ಆ ಜನಕ್ಕೆ ಅರ್ಥ ಆಗುತ್ತೆ ಸರ್ ನಾವು ಮಾಡ್ತಿಲ್ಲ ಅನ್ನೋ ಜನಕ್ಕೆ ಖಂಡಿತ ಗೊತ್ತಿದೆ. 2 ವರ್ಷದಿಂದ ಡೇ 1 ನಾವು ಹೇಳ್ತಿರೋದೇ ಇದು, ನಾವು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಕೂಡ ಏನೋ ಕೆಟ್ಟದ್ದಾಗಲಿ ಇನ್ನೊಂದಾಗಲಿ ಅವ್ರು ಸರಿ ಮಾಡ್ತಿಲ್ಲ ಅಂತಂದ್ರೆ ಹೇಳೋದಲ್ಲ, ನಾವು ಹೇಳೋದು ಬೇಡ ಅಂದ್ರೆ ನಾವು ಡಿಸೈಡ್ ಮಾಡ್ತೇವೆ ಸರ್. ಯಾಕಂದ್ರೆ ಅದು ಮತ್ತೆ ರಾಜಕಾರಣ ಆಗುತ್ತೆ ಸರ್, ನಾವು ಮಾಡ್ತಿರೋದು ಪ್ರಜಾಕಾರಣ, ಪ್ರಜೆಗಳು ಏನ್ ಬೇಕೋ ಅದನ್ನ ನಾವು ಒಂದು ಇದನ್ನ ವೇದಿಕೆ ಮಾಡಿ ಹೇಳ್ತಾ ಇದೀವಿ ಅಷ್ಟೇ. ಸರ್ ತುಂಬಾ ಚೆನ್ನಾಗಿದೆ ಸರ್, ಏನಂದ್ರೆ ಎಲ್ಲ ಅವ್ರವ್ರೇ ಪೇಜ್ಗಳು ಮಾಡ್ಕೊಂಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ, ತುಂಬಾ ಕಡೆ ಎಲ್ಲ ಅಪ್ಪಿದೆ ಇದು, ಏನೋ ತುಂಬಾ ಪಾಸಿಟಿವ್ ಇದಿದೆ ಸರ್. ಇಲ್ಲಿ ಎಲ್ಲರೂ ಏನಂದ್ರೆ ನೀವು ಮಾಡ್ತಿರೋದು ತುಂಬಾ ಚೆನ್ನಾಗಿದೆ, ಒಳ್ಳೇದು, ಇದು ಬರಬೇಕು ಅಂತ ಆಸೆ ಪಡ್ತಾರೆ ಸರ್, ಅದು ಬಹಳ ಮುಖ್ಯ. ಏನೇ ಆದ್ರೆ ಒಂದೇ ಒಂದು ಡೌಟ್ ಬಟ್ ಅನ್ನೋದು ಒಂದು ಇದೆಯಲ್ಲ ಸರ್, ನಮ್ಗೆ ಅದೊಂದು ದೊಡ್ಡ ಸಮಸ್ಯೆ. ಎಲ್ಲ ಕರೆಕ್ಟ್ ಇದೆ ಸರ್, ಆದ್ರೆ ಈ ಆದ್ರೆ ಅನ್ನೋದೇ ದೊಡ್ಡ ಸಮಸ್ಯೆ. ಸೊ ಇಲ್ಲಿ ನಾವೊಬ್ರು ಬದಲಾದ್ರೇನೆ ಎಲ್ಲವೂ ಬದಲಾಗತ್ತೆ ಅಂತ ನಂಬಿದೀವಿ ಸರ್, ಒಬ್ಬೊಬ್ರು ಬದಲಾಗಬೇಕಿಲ್ಲಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸರ್, ಈಗಿನ ಪ್ರೆಸೆಂಟ್ ಸಿಸ್ಟಮ್ಮು ಏನೋ ನೀವೇ ಹೇಳ್ದಂಗೆ ಸರ್, ಒಬ್ಬರನ್ನೊಬ್ರು ಬೈಯೋದು, ಕೆಸರಿನ ಚಾಟ, ಆಮೇಲೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡೋದು, ಜಾತಿ ಬಗ್ಗೆ ಮಾತಾಡೋದು, ಏನು ಸರ್ ಇದು ಯಾರಿಗೂ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ಏನೋ ಹಿಂಗೆ ಇದೆ ಇದು ಅನ್ನೋ ಥರ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಬಟ್ ಖಂಡಿತ ಬೇರೆ ದಾರಿನೂ ಇದೆ, ಇದಕ್ಕೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋದನ್ನ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ಇದು ಪ್ರೂವ್ ಮಾಡ್ಬೇಕಾಗಿದೆ ಸರ್. ಸರ್ ಇಲ್ಲ ಸರ್ ನೋಡಿ, ಎಗೈನ್ ಮತ್ತೆ ಅದೇ ಸರ್, ರಾಜಕೀಯ ಅನ್ಕೊಳ್ಳೆ ಏನು ಉಪೇಂದ್ರ ಅವ್ರು ಕಂಟೆಕ್ಸ್ಟ್ ಮಾಡಿದ್ರೆ ಸ್ವಲ್ಪ ಹೆಸರು ಬಂದಿರೋದು, ಇಲ್ಲ ಸರ್ ಇದ್ರ ಕಾನ್ಸೆಪ್ಟ್ ಏನಂದ್ರೆ ಒಂದು ಸಾಮಾನ್ಯರು ಬಂದು ಎಲೆಕ್ಷನ್ ನಿಂತ್ಕೊಂಡು ಕೇವಲ ಒಂದು 25,000 ರೂಪಾಯಿ ಆಕ್ಚುಲಿ ಒಂದು ಏನೋ ಒಂದು ನಾಮಿನೇಷನ್ ಬಿಟ್ಟರು ಸಣ್ಣ ಪುಟ್ಟ ಪಾಂಪ್ಲೇಟ್, ನಮ್ದೆಲ್ಲ ಒಂದು 50,000 ರೂಪಾಯಿ ಬಡ್ಜೆಟ್ ಅಲ್ಲಿ ಒಬ್ಬ ಎಲೆಕ್ಷನ್ ನಿಲ್ಲೋ ಅಂತ ಪರಿಸ್ಥಿತಿ, ಆಮೇಲೆ ಅವ್ರಿಗೂ ಒಂದು ಬೆಂಬಲ ಸಿಗುವಂತ ಪರಿಸ್ಥಿತಿ ಬಂದಾಗ ತುಂಬಾ ವಿಚಾರಗಳಿರೋರು ಈ ಇಲ್ಲಿಗೆ ಬರ್ತಾರೆ ಸರ್. ತುಂಬಾ ಹೋಪ್ಸೇ ಹೊಟ್ಟಾಗಿದೆ, ರಾಜಕೀಯ ನಮ್ಗಲ್ಲ ಅಲ್ಲಿ ಅದೇನಿದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅನ್ನೋ ತರ ಆಗೋಗ್ಬಿಟ್ಟಿದ್ಯಲ್ಲ, ಇದೊಂದು ಬೇರೆ ತರದ ದಾರಿ ಸರ್. ಇದು ಪ್ರಜೆಗಳಿಗೆ
ನಿಜವಾದ ಸಂವಿಧಾನದಲ್ಲಿ ಅದೇ ಬರ್ತಿರೋದು, ಏನಂದ್ರೆ ಯಾರು ಬೇಕಾದ್ರೂ ಸ್ಪರ್ಧಿಸ್ಬೋದು ಅಂತ. ಸೊ ಅವ್ರಿಗೆಲ್ಲ ಒಂದು ಹೋಪ್ಸ್ ಬರುತ್ತೆ ಸರ್ ನೆಕ್ಸ್ಟ್ ಸರ್. ಅದಕ್ಕೆ ಇವರು ನಾನು ಫಸ್ಟ್ ಪ್ರೈಸ್ ಮಾಡಿದ್ದು, ಯಾಕಂದ್ರೆ 65 ವರ್ಷದಲ್ಲಿ ರಿಟೈರ್ಡ್ ಆಗಿ ಬೇಡಪ್ಪ ನಮ್ಗೆ ಸಾಕಪ್ಪ ಅಂತ ಮನೇಲಿರುವಂಥ ಇದರಲ್ಲಿ ಸಾರ್ ಬಂದ್ಬಿಟ್ಟು ನಾವು ನಿಂತ್ಕೊಂತೀವಿ, ನಾನು ಎಲ್ಲ ಕಡೆ ಓಡಾಡ್ತೀನಿ, ನಾನು ಮಾಡ್ತೀನಿ ಅಂದ್ಬಿಟ್ಟು ಆ ಗಾಡಿ ಕಟ್ಕೊಂಡು ಅವರೇ ಸ್ಪೀಚ್ ಮಾಡಿ ಓಡಾಡ್ತಾರೆ ನೋಡಿದ್ರೆ ತುಂಬ ನಮಗೇನೆ ತುಂಬ ಇನ್ನಷ್ಟು ಇನ್ಸ್ಪಿರೇಷನ್ ಸರ್ ತಮ್ಮನ್ನು ನೋಡಿದಾಗ. ಸರ್ ಈ ನಡೀತಾರ ಚುನಾವಣೆ ಬಗ್ಗೆ ಏನು ಅನಿಸುತ್ತೆ ಸರ್? ಅದೇ ಸರ್ ನಾನೇನು ಹೇಳೋದು ಬೇಕಾಗಿಲ್ಲ ಸರ್, ಎಲ್ಲರಿಗೂ ಗೊತ್ತು ಈಗಿನ ರಾಜಕೀಯ ಪರಿಸ್ಥಿತಿ. ನಾವು ಯಾರನ್ನು ಅವ್ರವ್ರನ್ನ ಅಂತ ನಾವು ಮಾತಾಡೋದ್ಬೇಡ, ಹಂಗೆ ಆಗೋಗ್ಬಿಟ್ಟಿದೆ ಸರ್ 72 ವರ್ಷಗಳಿಂದ. ಏನಂದ್ರೆ ಏನೋ ಇಷ್ಟು ಮಾಡಿದ್ರೇ ಹಿಂಗಾಗಕ್ ಸಾಧ್ಯ, ಹೆಸರಿರೋರೇ ಬರಬೇಕಿಲ್ಲಿ, ಏನೋ ಆಮೇಲೆ ತುಂಬಾ ಹಣ ಬಲ ಇರೋರೇ ಬರಬೇಕಿಲ್ಲಿ, ತುಂಬಾ ಪ್ರಮುಖರು ಈ 20% ಜನನೇ ಇಲ್ಲಿ ಬರ್ಬೇಕು, ಬೇರೆಯವ್ರಿಗೆ ಇಲ್ಲಿ ಚಾನ್ಸೇ ಇಲ್ಲ ಅನ್ನೋ ಹತ್ರ ಒಂದು ನಿರಾಶಾ ಭಾವನೆ ಬಂದ್ಬಿಟ್ಟಿದೆ. ಸೊ ಅದನ್ನ ಖಂಡಿತ ಬದಲಾವಣೆ ಈಗಿನ ಯೂತ್ಸ್, ಈಗಿನ ನಿಮ್ಮಂತ ತಿಳುವಳಿಕೆ ಇರುವಂತ ಪತ್ರಕರ್ತರುಗಳು ಖಂಡಿತ ಚೇಂಜ್ ಮಾಡ್ತಾರೆ ಸರ್. ಇದು ನನಗ ನಿಮ್ಗೆ ನಂಬಿಕೆ ಬಂದ್ರೆ ಖಂಡಿತ ಆ ವಿಶ್ವಾಸ ಇದೆ ನನಗೆ. ಇಲ್ಲ ಸರ್ ಅದು ಇರ್ಬೋದು ಸರ್, ಹೆಂಗ್ ಇದೆ ಹೊಸದೇನಲ್ಲ ಇದು, ಬಹಳ ವರ್ಷಗಳಿಂದ ಈ ತರ ಏನೋ ಇವನ್ ನಾರ್ತಿಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಪ್ರಚಾರಕ್ಕೋಸ್ಕರ ಸ್ಟಾರ್ಗಳನ್ನ ಪಡಿಸ್ಕೊಳ್ಳೋದು ಅದು ಅವರವ್ರ ವೈಯಕ್ತಿಕ ಇದು ಸರ್, ಯಾರಿಗೆ ಇಷ್ಟ ಆಗುತ್ತೋ ಅವ್ರವ್ರು ಪ್ರಚಾರ ಮಾಡ್ತಾರೆ, ತಪ್ಪೇನಲ್ಲ ಅದು. ಸೊ ನಾವು ಬೇರೆ ದಾರಿ ನೋಡ್ತಾ ಇದೀವಿ ಸರ್ ಅಷ್ಟು. ನಮ್ಗೆ ಇಲ್ಲಿ ಸ್ಟಾರ್ಗಳು ಜನಗಳೇ ಅಂತ ಹೇಳ್ತಾ ಇರೋದು, ಏನಂದ್ರೆ ಪ್ರಜಾಪ್ರಭುತ್ವ ನಿಜವಾದ ಸ್ಟಾರ್ಗಳು ಜನಗಳೇ, ಅವರೇ ಬದಲು ಮಾಡ್ಬೇಕಿದ್ದನ್ನ ಒಂದು 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 ದಾರಿ ಮಾಡಿಕೊಟ್ಟಿದೀವಿ, ಒಂದು ಒಂದು ಏನೋ ವೇದಿಕೆ ಕ್ರಿಯೇಟ್ ಮಾಡಿದೀವಿ ಅಷ್ಟೇ. ಇಲ್ಲಿ ನೀವೇ ಆಗತ್ತಾ ಅಂತೀರಾ ಇಂಡೈರೆಕ್ಟ್ ಖರ್ಚು ಮಾಡಬೇಕು ಅಂತ? ಇಲ್ಲ ಖಂಡಿತ ನೋಡಿ ಸರ್, ನಾವು ಒಂದ್ ಇದು ಹೇಳ್ತಾ ಇದೀವಿ ಸರ್ ಪ್ರತಿಯೊಬ್ಬರಿಗೂ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಒಂದು ಸರ್ ಒಂದೇ ಒಂದು ಸಿಂಪಲ್ ಹೇಳ ಸರ್, 20-30 ಕೋಟಿ ಖರ್ಚು ಮಾಡಿ 2 ಲಕ್ಷ ರೂಪಾಯಿ ಸಂಬಳಕ್ಕೆ ಯಾರ ಕೆಲಸ ಮಾಡ್ತಾರ ಸರ್? ಇಲ್ಲ ಅಲ್ವಾ ಸರ್? ಒಂದು ಸಂಬಳ ಇದೆಯಲ್ವಾ ಸರ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಒಂದು ಸಂಬಳ ಇದೆ, ಒಂದು ಫೆಸಿಲಿಟಿ ಇದೆ, ಒಂದು ಸಿಸ್ಟಮ್ ಇದೆ. ಸೊ ಆ ಸಿಸ್ಟಮ್ಯಾಟಿಕ್ ಆಗಿ ಈ ವ್ಯಾಪಾರಿ ರಾಜಕಾರಣದಿಂದ ಒಂದು ವೃತ್ತಿಪರತೆ ತರಬೇಕಿಲ್ಲಿ. ಏನೋ ಸಂಬಳ ಕೆಲಸ ಮಾಡುವಂಥವ್ರು ತುಂಬಾ ಜನ ಯೂತ್ಸ್ ಇದ್ದಾರೆ, ತುಂಬಾ ಜನ ಬ್ರಿಲಿಯಂಟ್ಸ್ ಇದ್ದಾರೆ, ಏನೇನೋ ಏನೋ ಒಳ್ಳೆ ಉದ್ದೇಶಗಳು ಇಟ್ಕೊಂಡು ಏನೋ ಮಾಡ್ಬೇಕನ್ನೋರು ಇದ್ದಾರೆ. ಅಂಥವ್ರಿಗೂ ಒಂದು ಬಂದು ನಿಂತ್ಕೊಂಡು ಎಲೆಕ್ಷನ್ ಗೆಲ್ಲೋ ಥರ ಆಗ್ಬೇಕು ಸರ್, ಅಲ್ಲೇ ವಿಚಾರಗಳೇ ಪ್ರಚಾರ ಆಗ್ಬೇಕು ಅಂತ ನಾವು ಹೇಳ್ತೀರ ಸರ್. ಬರೀ ಹಣ ಕಾಸು ಇದರಿಂದನೇ ಎಲೆಕ್ಷನ್ ಗೆಲ್ಲತ್ತೆ ಅಂತ ನಾವು ಮೈಂಡ್ ಸೆಟ್ ಮಾಡಿಬಿಟ್ರೆ ಮುಂದಿನ ಜನರೇಷನ್ ಯಾರು ಮುಂದೆ ಬರೋದೇ ಇಲ್ಲ ಸರ್, ಹಂಗಾಗ್ಬಿಡುತ್ತೆ. ಸೊ ಇದು ಒಂದು ಸಾಧ್ಯ ಇದೆ ವಿಚಾರಗಳು, ಯಾಕಂದ್ರೆ ಈಗಿರೋ ಟೆಕ್ನಾಲಜಿ ಸರ್, ಈಗಿರೋ ಸೋಷಿಯಲ್ ಮೀಡಿಯಾ ಇರ್ಬೋದು, ಮೀಡಿಯಾ ತುಂಬ ಪವರ್ಫುಲ್ ಇದೆ, ಇವಾಗ ಟಿವಿ ತುಂಬ ಪವರ್ಫುಲ್ ಇದೆ, ಮನೆ ಮನೆಗಳಿಗೆ ರೀಚ್ ಆಗ್ಬೋದು. ಸೊ ಆ ಒಂದು ಒಂದು ಇಟ್ಕೊಂಡು ಖಂಡಿತ ಇದಾಗುತ್ತೆ ಅನ್ನೋ ಭರವಸೆಯಿಂದ ಹೋಗ್ತಾ ಇದ್ದೀನಿ. ನಾನು ಕಠಿಣ ನಿರ್ಧಾರ ಸರ್, ನೀವು ಈಗಿರೋ ಪರಿಸ್ಥಿತಿಯಲ್ಲಿ ಸಿಸ್ಟಮ್ ಅಲ್ಲಿ ನೀವು ಚುನಾವಣೆ ಸ್ಪರ್ಧಿಸಿ ಬೇರೆ ಏನಾದ್ರೂ ಪ್ರಯತ್ನ ಮಾಡಬಹುದಾಗಿತ್ತಲ್ಲ ಸರ್? ಸರ್ ಯಾವ ತರ ಪ್ರಯತ್ನ? ನೀವು ಈಗ ಚುನಾವಣೆ ನಿಲ್ಲಬಹುದಾಗಿತ್ತು, ಕಳೆದ ವಿಧಾನಸಭೆ ಚುನಾವಣೆಗೂ ನಿಲ್ಲಿಲ್ಲ, ಈಗ ಈಗ ಎಂಟು ಚುನಾವಣೆ ನಿಲ್ಬೋದು, ನೇರವಾಗಿ ಪಕ್ಷಗಳು ಯಾವ ರೀತಿ ಆ ರೀತಿಯ ಸಿಸ್ಟಮ್ ಅಲ್ಲಿ ನೀವು ಇನ್ವಾಲ್ವ್ ಆಗಿ ಮಾಡ್ಕೋಬಹುದಾಗಿತ್ತು. ಅಲ್ಲ ಸರ್ ಖಂಡಿತ, ಇವಾಗ ನಾನು 24-28 ಕಾನ್ಸ್ಟಿಟ್ಯೂಯನ್ಸಿಗೆ ಇನ್ವಾಲ್ವ್ ಆದಂಗೆ ಸರ್. ಇದು ನಾನು ಪ್ರತಿ ಒಂದು ನೋಡ್ತೀನಿ, ಪ್ರತಿಯೊಂದು ಕಡೆ ಓಡಾಡ್ತೀನಿ, ಈ ವಿಚಾರಗಳು ಹೇಳ್ತೀನಿ. ಇಲ್ಲಾಂದ್ರೆ ನಾನು ಬರೀ ಒಂದು ಕಾನ್ಸ್ಟಿಟ್ಯೂಯನ್ಸಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ, ಅಲ್ಲಿ ನನ್ನ ಗೆಲುವು ಸೋಲೆ ನನಗೆ ಬಹಳ ಮುಖ್ಯ ಆಗ್ಬಿಡುತ್ತೆ ಸರ್. ಆ ಥರ ನಿಜವಾಗ್ಲೂ ಒಂದು ಗೆಲ್ಬೇಕಂದ್ರೆ ನಾನು ಇದೆಲ್ಲ ತಲೆ ಬಿಸಿನೇ ಇಲ್ಲಿ ಯಾವುದೋ ಒಂದು ಪಾರ್ಟಿ ಜೊತೆ ಜಾಯಿನ್ ಆಗಿ ಮಾಡ್ಬಿಡ್ಬೋದಾಗಿತ್ತಲ್ಲ ಸರ್, ನಿಜವಾಗ್ಲೂ ಆ ಥರ ಮಾಡಬೇಕು ಅನ್ನೋದಿದೆ ಸರ್. ಇದು ನಿಜವಾದ ಬದಲಾವಣೆ ಬರಬೇಕಂದ್ರೆ ಈ ಬದಲಾವಣೆ ಫಸ್ಟ್ ಆಗ್ಬೇಕು ಸರ್. ಈ ಪೊಲಿಟಿಕಲಿ ಕಂಪ್ಲೀಟ್ ಬದಲಾವಣೆ ಆದಾಗ 100% ಸರ್ ಸಮಾಜದಲ್ಲಿ ಕಂಪ್ಲೀಟ್ ಬದಲಾವಣೆ ಬರುತ್ತೆ ಸರ್, ಅದ್ಭುತ ಚೇಂಜಸ್ಗಳಾಗುತ್ತೆ ಖಂಡಿತ. ಸರ್ ಯಾರ ಪಾಸಿಟಿವ್ ಹೋಪ್ಸ್ ಅಲ್ಲೇ ತಾನೇ ಸರ್ ಹೊರಟಿರೋದು, ಆಗ್ಬೇಕಲ್ವಾ ಸರ್? ಇದು ನೀವೇ ಮನಸ್ಸಾಕ್ಷಿ ಹೇಳಿ ಸರ್, ಇದೇ ತಾನೇ ಸರ್ ಇರ್ಬೇಕು ಅದು ಆಕ್ಚುಲಿ ಸಿಸ್ಟಮ್ ಅಲ್ಲಿ. ನೀವೆಲ್ಲ ಯಂಗ್ಸ್ಟರ್ಸ್,
ನಿಮ್ಗೆ ಇದೇ ತಾನೆ ಬೇಕಾಗಿರೋದು, ಇದು ತಾನೆ ಸತ್ಯ, ನಡೀತಿರೋದು ತಪ್ಪು ಅಂತ ಗೊತ್ತಲ್ಲ ಸರ್. ನಾವೇ ಟಿವಿಲಿ ಕುತ್ಕೊಂಡು ಮಾತಾಡ್ತೀವಿ, ಏನ್ರಿ ಇದು ಹಣ ಹಂಚಿ ರಾಜಕಾರಣ ಮಾಡಬಾರ್ದು, ಜಾತಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಾವೇ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರಿ ಹೆಂಗೆ ಸರ್, ಅದೇ ಕ್ಲಿಕ್ ಆಗ್ತಾ ಇದೆ ಅಂತ ಹೆಂಗೆ ಸರ್? ಎಲ್ಲೋ ಒಂದು ಪಕ್ಕದಲ್ಲಿ ಇನ್ನೊಂದು ಸ್ಟಾರ್ಟ್ ಆಗತ್ತಾನೆ ಸರ್, ಜನಕ್ಕೆ ಅರಿವು ಮೂಡುತ್ತೆ, ಇಲ್ಲ ಇದು ಸರಿಯಲ್ಲ ಇದು ತಪ್ಪು ಅಂತ, ಅವರು ಬದಲಾಗ್ಬೋದಲ್ಲ ಸರ್ ನಾಳೆ. ಜನ ಬದಲಾಗ್ತಾರೆ ಅಂತ ಕೆಲವರು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ, ಎಲ್ಲರಿಗೂ ಇದು ರೀಚ್ ಆಗಲ್ಲ ಸರ್, ಹೇಳಿದೆಲ್ಲ ಇರ್ತಾರೆ ಅಂದ್ರೆ ಹಿಂದಿಂದ ನೆಡ್ಕೊಂಡ್ ಬಂದ್ರೆ ಇಂಥ ಪಕ್ಷ ಇಂಥ ರಾಜಕಾರಣಿಗಳು ಅಂತ, ಅದ್ರ ನಡುವೆ ನಿಮ್ದು ಅಲ್ಲಿ ರೀಚ್ ಆಗುತ್ತೆ ಜನಗಳಿಗೆ ತಲುಪುತ್ತ ಸರ್? ಆಗತ್ತೆ ಅನ್ನೋ ಹೋಪ್ಸ್ ಈ ಕಡೆ ಬಂದಿರೋ ಸರ್, ಫಸ್ಟ್ ಬೇಕಾಗಿರೋದು ಹೋಪ್ಸ್ ಸರ್. ಒಂದು ಕನಸು ಕಂಡಾಗ ಒಂದು ಉತ್ತಮವಾದ ಸಮಾಜ, ಒಂದು ಅದ್ಭುತವಾದ ದೇಶದ ಕನಸು ಕಾಣೋದೇ ಆಗತ್ತೆ ಅಂತಲ್ವಾ ಸರ್? ಯಾರು ಆಗಲ್ಲ ಅಂತ ಅನ್ಕೊಂಡ್ಬಿಟ್ರೆ ಮಾಡೋದೇ ಇಲ್ಲ ಅಲ್ವಾ ಸರ್ ಯಾರು? ನಾನು ಅದಕ್ಕೆ ಸರ್ ಇವ್ರ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ ಸರ್, ಇವ್ರ ಏಜ್ಗೆ ಆಗತ್ತೆ ಅಂತ ಬಂದಿರಲ್ಲ ಸರ್, ಅಧಿಕಾರ ಅಪ್ರಿಷಿಯೇಟ್ ಮಾಡ್ಬೇಕಲ್ವಾ ಸರ್? ನೀವೇ ಹೇಳಿ ಸರ್ ಆಕ್ಚುಲಿ ಸತ್ಯ ತಾನೆ, ಅಟ್ಲೀಸ್ಟ್ ಅವ್ರು ಆಗತ್ತೆ ಅಂತ ಬಂದಿರೋ ಒಂದು ವಿಶ್ವಾಸಕ್ಕೆ ಒಂದು ಹೋಪ್ಸ್ಗೆ ಇವ್ರಿಗೆ ಸೆಲ್ಯೂಟ್ ಹೊಡಿಬೇಕು ನಾವು. ಅಲ್ಲೇ ಸರ್, ಈಗ ನೀವು ನಿಮ್ ಫಿಲಮ್ ಅಲ್ಲಿ ಒಂದು ನೋಟ್ ಬದಲಾವಣೆ ಮಾಡಿದ್ರಿ, ಅದು ನಿಜ ಉದ್ದಲ್ಲೂ ಆಯ್ತು ನೋಟ್ ಬದಲಾವಣೆ, ಹೀಗೆ ಇದನ್ನು ಕೂಡ ಖಂಡಿತ ಸರ್ ಆಗತ್ತೆ ಸರ್, ಆಗತ್ತೆ ಸರ್. ನೋಡಿ ಸಿನಿಮಾ ಏನೋ ಮಾಡಿದ್ದೆ ಆಗಿದೆ, ಸೂಪರ್ ಸಿನಿಮಾ ಒಂದು ಸಿನಿಮಾ ಮಾಡಿದೆ, ಏನೋ ಒಂದು ಏನೋ ಸಿನಿಮ್ಯಾಟಿಕ್ ಆಗಿ ಒಂದು ಅದ್ಭುತವಾದ ದೇಶ ತೋರಿಸೋ ಅಂತ ಒಂದು ಪ್ರಯತ್ನ ಇತ್ತು. ಬಟ್ ನನಗೆ ಅನಿಸೋದು ಈ ಯಂಗ್ಸ್ಟರ್ಸ್ ಗಳೆಲ್ಲ ಖಂಡಿತ ರಿಯಲ್ ದೇಶ ಆ ಥರ ಮಾಡ್ತಾರೆ ಸರ್, ಮನಸ್ಸು ಮಾಡಿದ್ರೆ ಆಗತ್ತೆ ಸರ್. ಸರ್ ಎಲ್ಲರಿಗ ಆಗತ್ತೆ ಅಂತ ಬಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಗೆಲುವು ಏನಿದೆ ಸರ್? ಅಲ್ವಾ ಸರ್? ಅಫೋರ್ಡ್ ಇದೆ, ಅಫೋರ್ಡ್ ಅಫೋರ್ಡ್ ಫಸ್ಟ್.